ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯ್ ರುಪಾಕ್ಷ್ ಸೊ ನೋಡಿರಿ ಇವತ್ತಿನ ಒಂದು ಸೆಷನಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ ಸೊ ಯಾಕೆ ಇದನ್ನು ಡಿಸ್ಕಷನ್ ಮಾಡ್ತಿದ್ವಪ್ಪ ಅಂದರೆ ರೀಸೆಂಟಾಗಿ ಏನಾಯಿತು ಅಂದರೆ ಇತ್ತೀಚೆಗೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂದರೆ ಯಾವುದಪ್ಪ ಅಂದರೆ ಕ್ಯಾಬಿನೆಟ್ ಸಮಿತಿ ಯಾವುದ್ರ ಮೇಲೆ ಅಂದರೆ ಆರ್ಥಿಕ ವ್ಯವಹಾರಗಳ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಏನು ಮಾಡಿದೆ ಅಂದರೆ ಕ್ಯಾಬಿನೆಟ್ ಸಮಿತಿ ಏನು ಮಾಡಿದೆಯಪ್ಪ ಅಂದರೆ ಈ ಯೋಜನೆಯನ್ನು ಮುಂದುವರ್ಸೋಕ್ಕೆ ಕೆಲವೊಂದಿಷ್ಟು ಅಮೌಂಟ್ನ ರಿಸರ್ವ್ ಇಟ್ಟಿದೆ ಅಂದರೆ ಏನು ಮಾಡಿದ್ದಾರೆ ಅಂದರೆ ಐದು ಸಾವಿರದ ಒಂಬೈನೂರ ಹನ್ನೊಂದು ಕೋಟಿ ರೂಪಾಯಿ ಈ ಪ್ರಾಜೆಕ್ಟಿಗೆ ಇಟ್ಟಿದ್ದಾರೆ ಎಷ್ಟಪ್ಪ ಐದು ಸಾವಿರದ ಒಂಬೈನೂರ ಹನ್ನೊಂದು ಕೋಟಿ ಸೊ ಈ ಯೋಜನೆ ಏನಾಗಿತ್ತಂದರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮುಗೀತಿತ್ತು ಬಟ್ ಅವ್ರು ಏನು ಮಾಡಿದ್ರಂದರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈ ಯೋಜನೆಯನ್ನು ಮುಗಿಸೋದು ಬೇಡ ನಾವೇನು ಮಾಡೋಣ ಇದನ್ನು ಇನ್ನೂ ಕೂಡ ಮುಂದುವರ್ಸೋಣ ಅಂತ ಏನು ಅಂದರೆ ಅದಕ್ಕೆ ಅವ್ರು ಏನು ಮಾಡಿದರೆ ಐದು ಸಾವಿರದ ಒಂಬೈನೂರ ಹನ್ನೊಂದು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಸೊ ಈ ಹಾಗಾದರೆ ಈ ಯೋಜನೆ ಎಲ್ಲಿಂದ ಎಲ್ಲಿವರೆಗೆ ಇರ್ತದಪ್ಪ ಅಂದರೆ ಸೊ ನೋಡ್ರಿ ಒಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರವರೆಗೆ ಈ ಯೋಜನೆಯನ್ನು ಮುಂದುವರಿಸಲಾಗಿದೆ ಸೊ ಮುಂಚೆ ಏನಾಗಿತ್ತಂದರೆ ನಮ್ಮ ಒಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈ ಯೋಜನೆ ಮುಗೀತಿತ್ತು ಅಂದರೆ ಮೂವತ್ತೊಂದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈ ಯೋಜನೆ ಮುಗೀತಿತ್ತು ಬಟ್ ಅವ್ರು ಏನು ಮಾಡಿದ್ರು ಅಂದರೆ ಈ ಯೋಜನೆ ಇಲ್ಲಿಗೆ ಮುಗಿಸೋದು ಬೇಡ ಇದನ್ನು ನಾವೇನು ಮಾಡೋಣ ಕಂಟಿನ್ಯೂ ಮಾಡೋಣ ಇನ್ನೂ ಕೂಡ ಮುಂದುವರ್ಸ್ಕೊಂಡು ಹೋಗೋಣ ಅಂಥೇಳಿ ಒಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರವರೆಗೂ ಇಪ್ಪತ್ತಾರರೆಗೂ ಈ ಯೋಜನೆಯ ಏನು ಮಾಡಿದ್ರಪ್ಪ ಅಂದರೆ ಮುಂದುವರೆಸಿದ್ದಾರೆ ಹಾಗಾದರೆ ಇದ್ರ ಇಂಪಾರ್ಟೆಂಟ್ಸ್ ಏನು ಹಿನ್ನೆಲೆ ಏನು ಅಂತಂದರೆ ಸೊ ನೋಡಿರಿ ಇದೇನು ಫಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡಿದ್ದ ಅಂದರೆ ಇದು ಫಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡಿದ್ದಲ್ಲ ಇದಕ್ಕಿಂತ ಮುಂಚೆ ಕೂಡ ಇಂಪ್ಲಿಮೆಂಟ್ ಮಾಡಿದರು ಯಾವಾಗ ಇಂಪ್ಲಿಮೆಂಟ್ ಅಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಂಪ್ಲಿಮೆಂಟ್ ಮಾಡಿದರು ಸೊ ಅವಾಗೂ ಕೂಡ ಏನು ಮಾಡಿದ್ರು ಅಂದರೆ ಒಂದನೇ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಪ್ಲಿಮೆಂಟ್ ಮಾಡಿ ಒಂದು ಮೂವತ್ತೊಂದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದೇನಪ್ಪ ಅಂದರೆ ಯೋಜನೆ ಮುಗೀತಿತ್ತು ಬಟ್ ಅವ್ರೇನು ಮಾಡ್ತಿದ್ದಾರೆ ಯೋಜನೆಯನ್ನು ಮುಗಿಸೋದು ಬೇಡ ಅಂತ ಕಂಟಿನ್ಯೂ ಮಾಡ್ತಿದ್ದಾರೆ ಹಾಗಾದರೆ ಅವಾಗ ಕೂಡ ಯಾರು ಇದಕ್ಕೆ ಒಪ್ಪಿಗೆಯನ್ನು ಅಂದರೆ ಅವಾಗ ಕೂಡ ಏನಪ್ಪ ಅಂದರೆ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಇದೆಯಲ್ಲ ಇವರು ಏನು ಅಂದರೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು ಸೊ ನೋಡಿರಿ ಹಾಗಾದರೆ ಈ ಯೋಜನೆಯನ್ನು ಯಾರು ಅನುಷ್ಠಾನಕ್ಕೆ ತರ್ತಾರಪ್ಪ ಅಂದರೆ ಪಂಚಾಯತ್ ರಾಜ್ ಏನು ಸಚಿವರು ಇದ್ದಾರಲ್ಲ ಅವ್ರು ಇದನ್ನೇನು ಮಾಡ್ತಾರಪ್ಪ ಅಂದರೆ ಅನುಷ್ಠಾನಕ್ಕೆ ತರ್ತಾರೆ ಯಾರು ತರ್ತಾರೆ ಅಂದರೆ ಪಂಚಾಯತ್ ರಾಜ್ ಸಚಿವರು ಸೊ ನೋಡಿರಿ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಏನಂದರೆ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಅಂತಿದೆ ಸೊ ಗ್ರಾಮ ಸ್ವರಾಜ್ ಅಭಿಯಾನನ ಯಾರು ಅಂಟ್ರು ಬರುತ್ತಪ್ಪ ಪಂಚಾಯತ್ ರಾಜ್ ಮಿನಿಸ್ಟ್ರ್ ಅಂಟ್ರು ಬರುತ್ತೆ ಹಾಗಾದರೆ ಇದನ್ನು ಯಾರು ಅನುಷ್ಠಾನಕ್ಕೆ ತರುವಂಥ ಸಂಸ್ಥೆ ಯಾವುದು ಅಂದರೆ ಮಿನಿಸ್ಟ್ರ್ ಆಫ್ ಪಂಚಾಯತ್ ರಾಜ್ ಅಥವಾ ಪಂಚಾಯತ್ ರಾಜ್ ಸಚಿವರು ಇದರಲ್ಲಿ ಯಾವುದೇ ಥರನಾದಂಥ ನೀವೇನಪ್ಪ ಅಂದರೆ ಬಯಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಈ ಗ್ರಾಮ ಸ್ವರಾಜ್ ಅಥವಾ ಗ್ರಾಮ ಅಂತ ಬಂದಾಗ ಗ್ರಾಮಕ್ಕೆ ಏನಿರುತ್ತೆ ಒಂದು ಪಂಚಾಯತ್ ಇರುತ್ತೆ ಅದನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ ಅಂದರೆ ಪಂಚಾಯತ್ ರಾಜ್ ಅವರು ಹ್ಯಾಂಡಲ್ ಮಾಡ್ತಾರೆ ಹಾಗಾಗಿ ಈ ಯೋಜನೆಯನ್ನು ಅನುಷ್ಠಾನ ಯಾರು ಮಾಡ್ತಾರೆ ಅಂದರೆ ಗ್ರಾ ಪಂಚಾಯತ್ ರಾಜ್ ಸಚಿವರು ಏನು ಮಾಡ್ತಾರಪ್ಪ ಅಂದರೆ ಅನುಷ್ಠಾನನ ಮಾಡ್ತಾರೆ ಸೊ ನೋಡಿರಿ ನೆನ್ಪಿಟ್ಕೊಳ್ಳೋದು ತುಂಬ ಈಸಿ ಹಾಗಾದರೆ ಈಗ ನೋಡಿರಿ ನಾವು ಇದ್ರ ಹಿನ್ನೆಲೆ ತಿಳ್ಕೊಂಡ್ವಿ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಂಡ್ವಿ ಇದರಲ್ಲಿ ಏನೇನು ಘಟಕಗಳಿದೆ ಅಂತ ತಿಳ್ಕೊಳ್ಳೋಣ ಸೊ ನೋಡಿರಿ ಘಟಕಗಳು ಬಂದು ಎರಡಿದೆ ಫಸ್ಟ್ ಒಂದು ಸೆಕೆಂಡ್ ಒಂದು ಸೊ ಫಸ್ಟ್ ಘಟಕ ಯಾವುದಪ್ಪ ಅಂದರೆ ಕೇಂದ್ರ ಸರ್ಕಾರ ಫಸ್ಟ್ ಘಟಕ ಯಾವುದಂದರೆ ಕೇಂದ್ರ ಸರ್ಕಾರ ಎರಡನೇ ಘಟಕ ಯಾವುದಂದರೆ ರಾಜ್ಯ ಸರ್ಕಾರ ಯಾಕೆ ನಾನು ಈ ಥರ ಬರಿತಿದ್ದೀನಿ ಅಂದರೆ ಸೊ ನೋಡಿರಿ ಕೇಂದ್ರ ಸರ್ಕಾರದವ್ರು ಏನು ಯೋಜನೆ ಮಾಡ್ತಾರೆ ರಾಜ್ಯ ಸರ್ಕಾರದವ್ರು ಇದಕ್ಕೆ ಏನು ಕೊಡುಗೆ ಏನು ಕೊಡ್ತಾರೆ ಅಂತ ಹೇಳ್ತೀನಿ ಫಸ್ಟ್ ನೋಡಿರಿ ಕೇಂದ್ರ ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಏನು ಮಾಡ್ತಾರೆ ಅಂದರೆ ಪ್ರೋತ್ಸಾಹತೆಯೇ ಕೊಡ್ತಾರೆ ಅಥವಾ ಪ್ರೋತ್ಸಾಹಧನವನ್ನು ಕೊಡ್ತಾರೆ ಸೊ ಏನು ಮಾಡ್ತಾರಪ್ಪ ಅಂದರೆ ಪಂಚಾಯತ್ ರಾಜ ಸಂಸ್ಥೆಗಳಿಗೆ ಪ್ರೋತ್ಸಾಹತೆ ಅಥವಾ ಪ್ರೋತ್ಸಾಹನವನ್ನು ಕೊಡ್ತಾರೆ ಜೊತೆಗೆ ಏನು ಮಾಡ್ತಾರೆ ಅಂದರೆ ಈ ಪ್ರೋತ್ಸಾಹತೆ ಜೊತೆಗೆ ಏನು ಮಾಡ್ತಾರೆ ಅಥವಾ ಪ್ರೋತ್ಸಾಹನ ಜೊತೆಗೆ ಏನು ಮಾಡ್ತಾರೆ ಅಂದರೆ ಈ ಗವರ್ನೆನ್ಸ್ ಅಥವಾ ಈ ಆಡಳಿತವನ್ನು ಮಾಡೋಕ್ಕೆ ಈ ಆಡಳಿತವನ್ನು ನಡೆಸೋಕ್ಕೆ ಏನು ನಿಮಗೆ ಅವಶ್ಯಕತೆ ಇದೆಯಲ್ಲ ಅಂದರೆ ಕಂಪ್ಯೂಟರ್ಸ್ ಇರ್ಬೋದು ಅಥವಾ ಇಂಟ್ರ ನೆಟ್ವರ್ಕ್ ಇರ್ಬೋದು ಇಂಟರ್ನೆಟ್ ಕನೆಕ್ಷನ್ಸ್ ಇರ್ಬೋದು ಅಥವಾ ಮಾನವ ಸಂಪನ್ಮೂಲ ಇರ್ಬೋದು ಇವುಗಳನ್ನೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಕೇಂದ್ರ ಸರ್ಕಾರ ಕೊಡುತ್ತೆ ಸೊ ನೋಡಿರಿ ಕೇಂದ್ರ ಸರ್ಕಾರದವರು ಈ ಯೋಜನೆಗೆ ಏನು ಮಾಡ್ತಾರೆ ಅಂದರೆ ಫಸ್ಟು ಪಂಚಾಯತ್ ರಾಜ್ ವ್ಯವಸ್ಥೆಗಳಿಗೆ ಅಥವಾ ಸಂಸ್ಥೆಗಳಿಗೆ ಏನು ಮಾಡ್ತಾರೆ ಅಂದರೆ ಪ್ರೋತ್ಸಾಹ ಧನವನ್ನು ಕೊಡ್ತಾರೆ ಅಥವಾ ಪ್ರೋತ್ಸಾಹತೆ ಇರುವಂಥ ಒಂದು ಕೆಲವೊಂದಿಷ್ಟು ಯೋಜನೆಗಳನ್ನು ಕೊಡ್ತಾರೆ ಅಥವಾ ಪ್ರೋತ್ಸಾಹತೆಯನ್ನು ಜೊತೆಗೆ ಹೊಂದಿರುವಂಥ ಪ್ರೋತ್ಸಾಹ ಧನವನ್ನು ಕೂಡ ಕೊಡ್ತಾರೆ ಸೊ ಅವ್ರೇನು ಏನು ಮಾಡ್ತಾರೆ ಇನ್ಸೆಂಟಿವೈಸ್ ಮಾಡ್ತಾರೆ ಸೊ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಏನು ಬೇಕಲ್ಲ ಅದನ್ನು ಕೊಟ್ಟು ಜೊತೆಗೆ ಏನು ಮಾಡ್ತಾರೆ ಅಂದರೆ ಅಲ್ಲಿ ಈ ಆಡಳಿತ ತರಬೇಕು ಈ ಗವರ್ನೆನ್ಸ್ ತರಬೇಕು ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಕಂಪ್ಯೂಟ್ರ್ ಬೇಕಾದರೆ ಕಂಪ್ಯೂಟ್ರ್ ಪ್ರೊವೈಡ್ ಮಾಡ್ತಾರೆ ಅಥವಾ ನಿಮಗೆ ಮಷಿನ್ಸ್ ಬೇಕಾದರೆ ಮಷಿನ್ಸ್ ಪ್ರೊವೈಡ್ ಮಾಡ್ತಾರೆ ನಿಮ್ಮಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಲ್ಲಾಂದರೆ ಇಂಟರ್ನೆಟ್ ಕೊಡಿಸ್ತಾರೆ ಜೊತೆಗೆ ನಿಮಗೆ ಮಾನವ ಸಂಪನ್ಮೂಲ ಬೇಕಂದರೆ ಮಾನವ ಸಂಪನ್ಮೂಲವನ್ನು ಕೊಡ್ತಾರೆ ಇದಿಷ್ಟು ಯಾರು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರದವ್ರು ಮಾಡ್ತಾರೆ ಸೊ ಇವಾಗ ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾರೆ ನೋಡಿರಿ ಇವರು ಏನು ಮಾಡಿದ್ರಪ್ಪ ಈ ಆಡಳಿತಕ್ಕೆ ಏನು ಬೇಕು ಎಲ್ಲ ಮಟೀರಿಯಲ್ಸು ಕೊಟ್ಟರು ಬಟ್ ಆ ಮೆಟೀರಿಯಲ್ಸ್ನ ಇಟ್ಕೊಂಡು ಜೋಡಿಸ್ಬೇಕಲ್ಲ ಅದನ್ನು ಕೆಪಾಸಿಟಿ ಬಿಲ್ಡ್ ಮಾಡಬೇಕಲ್ಲ ಸೊ ಆ ಕೆಲಸ ಯಾರು ಮಾಡ್ತಾರೆ ರಾಜ್ಯ ಸರ್ಕಾರದವ್ರು ಮಾಡ್ತಾರೆ ಸೊ ನೋಡಿರಿ ಎಕ್ಸಾಮಿನೇಷನಿಗೆ ಓದಬೇಕಾರೆ ನೀವು ಒಂದು ಸರಿ ಈ ಪ್ಯಾಟರ್ನಲ್ಲಿ ಓದಿದರೆ ನಿಮಗೆ ಯಾವುದೇ ಥರನ ಅಂತ ಬಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಕೇಂದ್ರ ಸರ್ಕಾರದವ್ರು ಏನು ಮಾಡ್ತಾರೆ ನಿಮಗೆ ಜಸ್ಟು ವಸ್ತುಗಳನ್ನು ಪ್ರೊವೈಡ್ ಮಾಡ್ತಾರೆ ಆ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅಲ್ಲಿ ಏನಪ್ಪ ಅಂದರೆ ನೀವು ಕೆಪ್ಯಾಸಿಟಿ ಬಿಲ್ಡಿಂಗ್ ಮಾಡಬೇಕು ಹೆಚ್ಚುವರಿ ಅಭಿವೃದ್ಧಿಯನ್ನು ಪಡಿಸ್ಬೇಕು ಅದನ್ನು ಯಾರು ಮಾಡ್ತಾರೆ ಅಂದರೆ ರಾಜ್ಯ ಸರ್ಕಾರದವ್ರು ಮಾಡ್ತಾರೆ ಸೊ ನೋಡಿ ಫಸ್ಟ್ ಏನು ಮಾಡ್ತಾರೆ ಅಂದ್ರೆ ಅವರು ಕೆಪಾಸಿಟಿ ಅಂದರೆ ಅಭಿವೃದ್ಧಿಯು ಹಚ್ಚಿಸುವುದು ಏನು ಅಭಿ ಅಭಿವೃದ್ಧಿ ಅಂದರೆ ನಮ್ಮಲ್ಲಿರುವಂಥ ಕೆಪಾಸಿಟಿನ ಇನ್ನೂ ಕೂಡ ಜಾಸ್ತಿ ಮಾಡೋದು ಅದನ್ನು ಯಾರು ಮಾಡ್ತಾರೆ ಅಂದರೆ ರಾಜ್ಯ ಸರ್ಕಾರದವ್ರು ಮಾಡ್ತಾರೆ ಸೊ ನೀವು ಬರೀ ಕೆಪಾಸಿಟಿ ಅಭಿವೃದ್ಧಿ ಮಾಡಿದರೆ ಆಗುತ್ತಾ ಇಲ್ಲ ಅದ್ರ ಜೊತೆಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಮಾನವ ಸಂಪನ್ಮೂಲದವ್ರಿಗೆ ಯಾವ ಥರ ಕಂಪ್ಯೂಟರ್ ಆಪ್ರೇಟ್ ಮಾಡಬೇಕಂತ ಬರಬೇಕಲ್ಲ ಸೊ ಅದನ್ನು ಯಾರು ಮಾಡ್ತಾರೆ ಅದನ್ನು ಕೂಡ ರಾಜ್ಯ ಸರ್ಕಾರದವ್ರು ಮಾಡ್ತಾರೆ ಹಾಗಾದರೆ ರಾಜ್ಯ ಸರ್ಕಾರದ ಕೆಲಸ ಏನಪ್ಪ ಈ ಅಂದರೆ ಮಾನವ ಸಂಪನ್ಮೂಲಕ್ಕೆ ಫಸ್ಟ್ ಏನು ಮಾಡೋದಂದರೆ ತರಬೇತಿಯನ್ನು ನೀಡುವುದು ರಾಜ್ಯ ಮಾನವ ಸಂಪನ್ಮೂಲಕ್ಕೆ ಏನು ಮಾಡ್ತಾರೆ ಫಸ್ಟು ತರಬೇತಿಯನ್ನು ನೀಡ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ನಮ್ಮಲ್ಲಿರುವಂಥ ಕೆಪಾಸಿಟಿನ ಹೆಚ್ಚುಗೊಳಿಸುವುದು ಅಥವಾ ಬಿಲ್ಡಿಂಗ್ ಮಾಡೋದು ಅಭಿವೃದ್ಧಿಗೊಳಿಸುವುದು ಆ ಕೆಲಸವನ್ನು ಕೂಡ ಯಾರು ಮಾಡ್ತಾರೆ ಅಂದರೆ ರಾಜ್ಯ ಸರ್ಕಾರದವರು ಮಾಡ್ತಾರೆ ಕೆಪಾಸಿಟಿ ಬಿಲ್ಡಿಂಗ್ ಅಥವಾ ಕೆಪಾಸಿಟಿಯನ್ನು ಅಭಿವೃದ್ಧಿಗೊಳಿಸುವುದು ಅಥವಾ ಹೆಚ್ಚುಗೊಳಿಸುವುದು ಸೊ ಇದಿಷ್ಟು ಕೆಲಸ ಯಾರು ಮಾಡ್ತಾರೆ ಅಂದರೆ ರಾಜ್ಯ ಸರ್ಕಾರದವರು ಮಾಡ್ತಾರೆ ಸೊ ನೆಕ್ಸ್ಟ್ ನೋಡಿರಿ ಹಾಗಾದರೆ ಇದರ ಉದ್ದೇಶ ಏನು ಇದರ ಉದ್ದೇಶಗಳು ಏನಂದರೆ ಫಸ್ಟ್ ಉದ್ದೇಶ ನೋಡ್ರಿ ಪಂಚಾಯತ್ ರಾಜ್ ಸಂಸ್ಥೆಗಳು ಅಥವಾ ವ್ಯವಸ್ಥೆಗಳಿದೆಯಲ್ಲ ಅಲ್ಲೇನು ಮಾಡಿದಪ್ಪ ಅಂದರೆ ಉತ್ತಮ ಆಡಳಿತವನ್ನು ಕೊಡುವುದು ಫಸ್ಟ್ ಏನಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಉತ್ತಮ ಆಡಳಿತವನ್ನು ಕೊಡುವುದು ಸೊ ಇದರ ಏನಪ್ಪ ಅಂದರೆ ಯೋಜನೆಯ ಮುಖ್ಯ ಉದ್ದೇಶ ನೀಡುವುದು ಅಥವಾ ಕೊಡುವುದು ಸೊ ಇನ್ನೂ ಒಂದು ಉದ್ದೇಶ ಏನಪ್ಪಾ ಅಂದರೆ ಸುಸ್ಥಿರ ಅಭಿವೃದ್ಧಿಯನ್ನು ಗೊಳಿಸುವುದು ಯಾವ ಥರ ಸುಸ್ಥಿರ ಅಭಿವೃದ್ಧಿ ಅಂತೀರಾ ಸೊ ನೋಡ್ರಿ ಸುಸ್ಥಿರ ಅಭಿವೃದ್ಧಿಯನ್ನು ಜಾರಿಗೊಳಿಸುವುದು ಅಥವಾ ಹೆಚ್ಚಿಸುವುದು ಏನಿದು ಸುಸ್ಥಿರ ಅಭಿವೃದ್ಧಿ ಅಂತೀರಾ ಸೊ ನೋಡ್ರಿ ಒಂದು ಗ್ರಾಮ ಇರುತ್ತೆ ಗ್ರಾಮದಲ್ಲಿ ಏನಪ್ಪ ಅಂದರೆ ಎಲ್ಲರೂ ಇರಲ್ಲ ಕೆಲವೊಬ್ರು ಏನಿರ್ತಾರೆ ಅಂದರೆ ಹಿಂದುಳಿದವ್ರು ಇರ್ತಾರೆ ಕೆಲವೊಬ್ರು ರಿಚ್ ಪರ್ಸನ್ಸ್ ಇರ್ತಾರೆ ಕೆಲವೊಬ್ರು ಬಡವರು ಇರ್ತಾರೆ ಈ ಥರದಲ್ಲಿದ್ದಾಗ ನೀವೇನು ಮಾಡಬೇಕಂದ್ರೆ ಸುಸ್ಥಿರ ಅಭಿವೃದ್ಧಿನ ಗೊಳಿಸ್ಬೇಕು ಯಾವ ಥರಪ್ಪ ಅಂದರೆ ಯಾರನ್ನೂ ನೀವು ಇಲ್ಲಿ ಹಿಂದೆ ಬಿಡೋಂಗಿಲ್ಲ ಜೊತೆಗೆ ನೋಡಿರಿ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಕವರ್ ಮಾಡೋದು ಈಗ ಏನಾದರೂ ಒಂದು ಯೋಜನೆ ಬಂದರೆ ಯಾರನ್ನೂ ಸಹ ನೀವು ಬಿಡೋದಿಲ್ಲ ಈಗ ಅವರು ಏನಾದರೂ ಫರ್ದಸ್ಟ್ ಈಗ ಒಂದು ಕಾರ್ನರಲ್ಲಿದ್ದರು ಅಂದರೆ ಆ ವಿಲೇಜ್ನಿಂದ ನೀವು ಏನಾದರೂ ಐದು ಕಿಲೋಮೀಟ್ರ್ ದೂರ ಇದ್ದು ಆ ವಿಲೇಜ್ ವ್ಯಾಪ್ತಿ ಒಳಗೆ ಬರ್ತಿದ್ರೆ ಅಥವಾ ಗ್ರಾಮದ ವ್ಯಾಪ್ತಿಯೊಳಗೆ ಬರ್ತಿದ್ರೆ ಅವ್ರನ್ನೂ ಕೂಡ ಏನಪ್ಪ ಅಂದರೆ ಆ ಯೋಜನೆ ಒಳಗೆ ಅಳವಡಿಸ್ಕೊಡೋದು ಇದ್ರ ಉದ್ದೇಶ ಏನಂದರೆ ಯಾರು ರಿಮೋಟ್ ಲೊಕೇಶನ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ ಅಂದರೆ ಯೋಜನೆಗಳನ್ನು ತಲುಪ್ಸೋದು ಫಸ್ಟ್ ಏನಂದರೆ ಎಲ್ಲರನ್ನೂ ಯಾರನ್ನೂ ಬಿಡುವುದಿಲ್ಲ ಅಂದರೆ ಈ ಯೋಜನೆಯಿಂದ ಯಾರು ವಂಚಿತರಾಗಬಾರ್ದು ಮತ್ತು ಇದರ ಕವರೇಜ್ ಹೇ ಥರ ಇರಬೇಕಪ್ಪ ಅಂದರೆ ನೀವೇನಾದರೂ ರಿಮೋಟ್ ಲೊಕೇಶನ್ ಒಳಗಿದ್ರೆ ಅಂದರೆ ಭಾಳ ದೂರದಲ್ಲಿ ಇದ್ದರೂ ಕೂಡ ಅಲ್ಲಿಗೆ ಬಂದು ಏನು ಮಾಡಬೇಕಂದ್ರೆ ಯೋಜನೆಯನ್ನು ಕೊಡಬೇಕು ಇದ್ರ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ಲಿಂಗ ಸಮಾನತೆಯನ್ನು ತರಬೇಕು ಈಗ ಏನಾಗ್ತದೆ ನೋಡಿರಿ ಈಗ ಆಲ್ಮೋಸ್ಟ್ ಶಹರಗಳಲ್ಲಿ ಏನಂದರೆ ಲಿಂಗ ಸಮಾನತೆ ಬಂದ್ಬಿಟ್ಟಿದೆ ಏನಂದರೆ ಯಾವುದೇ ಮಗು ಇರಲಿ ಅವ್ರು ಏನಂತಾರೆ ಅಂದರೆ ಗಂಡಿರಲಿ ಹೆಣ್ಣಿರಲಿ ಅದೇನಪ್ಪ ಅಂದರೆ ಮಗು ಮಗುನೇ ಅಂತ ಟ್ರೀಟ್ ಮಾಡ್ತಾರೆ ಬಟ್ ಹಳ್ಳಿಗಳಲ್ಲಿ ಕೂಡ ಈಗ ಈಗೇನಂದರೆ ಹೆಣ್ಮಗು ಅಂದರೆ ಸ್ವಲ್ಪ ಲಿಂಗ ಸಮಾನತೆ ಇರಲ್ಲ ಅವರಿಗೆ ಹೆಚ್ಚು ಮನೆ ಕೆಲಸಗಳನ್ನು ಕೊಡ್ತಾರೆ ಗಂಡು ಮಕ್ಕಳಿಗೆ ಆ ಥರದ್ದಿರಲ್ಲ ಹಾಗಾಗಿ ಈ ಲಿಂಗ ಸಮಾನತೆಯನ್ನು ತರೋದು ಕೆಲಸ ಯಾರು ಮಾಡಬೇಕಪ್ಪ ಅಂದರೆ ಪಂಚಾಯತ್ ರಾಜ್ ಸಂಸ್ಥೆ ಮಾಡಬೇಕು ಎರಡನೇದ್ದೇನಂದ್ರೆ ರಿಮೋಟ್ ಲೊಕೇಶನ್ ಒಳಗಿದ್ರು ನಿಮ್ಮನ್ನ ನಿಮಗೆ ಯೋಚನೆಯನ್ನ ತಲುಪಿಸೋದು ನೆಕ್ಸ್ಟ್ ಏನಪ್ಪ ಅಂದರೆ ಲಿಂಗ ಸಮಾನತೆಯನ್ನು ಜಾರಿಗೊಳಿಸುವುದು ಸೊ ಈ ಲಿಂಗ ಸಮಾನತೆ ಇವನ್ನೆಲ್ಲ ಜಾರಿಗೊಳಿಸ್ಬೇಕು ಯಾವ ತರ ಜಾರಿಗೊಳಿಸ್ತೀರಾ ಈಗಿರುವಂತ ಸಂಸ್ಥೆಯಿಂದ ನಿಮಗೆ ಆಗಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಏನು ಮಾಡಬೇಕು ನೀವು ಕೆಪಾಸಿಟಿನ ಬಿಲ್ಡ್ ಮಾಡಬೇಕು ಸೊ ಕೆಪಾಸಿಟಿ ಬಿಲ್ಡ್ ಮಾಡ್ಬೇಕಂದ್ರೆ ನಿಮ್ಗೆ ಏನು ಬೇಕಪ್ಪ ಮಷಿನ್ಸ್ ಬೇಕಾಗುತ್ತೆ ಮಷಿನ್ಸ್ ಬೇಕು ಇಂಟರ್ನೆಟ್ ಕನೆಕ್ಷನ್ಸ್ ಬೇಕು ಜೊತೆಗೆ ಯೋಜನೆಗಳು ಯಾವ್ಯಾವ ಅಂತ ಹೇಳಬೇಕು ಇದ್ರ ಜೊತೆಗೆ ಏನಪ್ಪ ಅಂದರೆ ಅಲ್ಲಿರುವಂಥ ಮಾನವ ಸಂಪನ್ಮೂಲಕ್ಕೆ ನೀವು ಏನು ಮಾಡಬೇಕಂದ್ರೆ ತರಬೇತಿಯನ್ನು ಕೊಡಬೇಕಾಗತ್ತೆ ಸೊ ಇದ್ರ ಉದ್ದೇಶ ಏನಂದರೆ ಅಲ್ಲಿರುವ ಜನರಿಗೆ ತರಬೇತಿ ಕೊಟ್ಟು ಅಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಮಾಡಿ ಅಥವಾ ಸಂಪನ್ಮೂಲವನ್ನು ಹೆಚ್ಚಿಸಿ ಆ ವಿಲೇಜ್ ಅಥವಾ ಆ ಗ್ರಾಮದಲ್ಲಿ ಏನು ಮಾಡೋದಂದರೆ ಸುಸ್ಥಿರ ಅಭಿವೃದ್ಧಿಯನ್ನು ಜೋಡಿಗೊಳಿಸೋದು ಈ ಸುಸ್ಥಿರ ಅಭಿವೃದ್ಧಿಯಿಂದ ಏನಪ್ಪ ಅಂದರೆ ಯಾರೂ ಹಿಂದೆ ಉಳಿಯೋಂಗಿಲ್ಲ ಅಂದರೆ ಎಲ್ಲರಿಗೂ ಯೋಜನೆಯನ್ನು ಕೊಡೋದು ಅವರೇನಾದರೂ ರಿಮೋಟ್ ಲೊಕೇಶನ್ ಭಾಳ ದೂರ ಇದ್ದರೂ ಕೂಡ ಅವ್ರಿಗೆ ಯೋಜನೆಯನ್ನು ತಲುಪಿಸೋದು ಜೊತೆಗೇನೆಂದರೆ ಜನರಲ್ಲಿ ಲಿಂಗ ಸಮಾನತೆಯ ಬಗ್ಗೆ ಹೇಳೋದು ಇದಿಷ್ಟೇನಪ್ಪ ಅಂದರೆ ಮುಖ್ಯ ಉದ್ದೇಶಗಳು ಜೊತೆಗೆ ಏನಂದರೆ ಇಲ್ಲಿ ಆದ್ಯತೆಗಳು ಕೂಡ ಇದೆ ನೋಡ್ರಿ ಏನೇನು ಆದ್ಯತೆಗಳಿದೆ ಅಂದರೆ ಫಸ್ಟ್ ಏನಂದರೆ ಬಡತನ ಮುಕ್ತ ಮತ್ತು ವರ್ಧಿತ ಜೀವನೋಪಾಯ ಹಳ್ಳಿಗಳು ಫಸ್ಟ್ ನಿಮಗೇನಂದರೆ ಬಡತನ ಮುಕ್ತ ಮಾಡೋದು ಈಗೇನಾಗ್ತಿದೆ ಅಂದರೆ ಹಳ್ಳಿಗಳಲ್ಲಿ ಬಡತನ ಜಾಸ್ತಿ ಇದೆ ಶಹರದಲ್ಲಿ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ ಸೊ ಅದನ್ನೇನು ಮಾಡೋದಂದರೆ ಕಡಿಮೆ ಮಾಡೋದು ಜೊತೆಗೇನು ಮಾಡೋದಪ್ಪ ಅಂದರೆ ವರ್ಧಿತ ಜೀವನೋಪಾಯ ಏನಿದು ವರ್ಧಿತ ಜೀವನೋಪಾಯ ಅಂದರೆ ನೋಡ್ರಿ ಎನ್ಹ್ಯಾನ್ಸ್ಡ್ ಲಿವಿಂಗ್ ಅಂತ ಕರಿತೇವೆ ನಾವು ಇಂಗ್ಲೀಷಲ್ಲಿ ಏನಿದು ಎನ್ಹಾನ್ಸ್ಡ್ ಲಿವಿಂಗ್ ಅಂದರೆ ಸೊ ನೋಡಿರಿ ಈಗ ಏನಾಗ್ತಿದೆ ಅಂದರೆ ಹಳ್ಳಿಗಳಲ್ಲಿ ಕೆಲವೊಂದಿಷ್ಟು ಮೂಲಸೌಕರ್ಯಗಳು ಇರೋದಿಲ್ಲ ಸೊ ಕೆಲವೊಂದಿಷ್ಟು ಸೌಕರ್ಯಗಳಿರಲಿಲ್ಲ ಆ ಸೌಕರ್ಯಗಳನ್ನು ಕೊಡೋದು ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಕುಡಿಯೋ ನೀರು ಇರಲಿಲ್ಲ ಅಂದರೆ ಜನರು ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಕೆರೆಗಳಿಗೆ ಹೋಗಿ ಅಥವಾ ಹಳ್ಳಿಗಳ ಹಳ್ಳಗಳಿಗೆ ಹೋಗಿ ಅಥವಾ ನದಿಗಳಿಗೆ ಹೋಗಿ ನೀರನ್ನು ತುಂಬ್ತಾರೆ ಅದ್ರ ಬದಲಿ ನಾವೇನು ಮಾಡೋದಪ್ಪ ಅಂದರೆ ಕುಡಿಯುವ ನೀರನ್ನು ಮನೆಗಳಿಗೆ ತಲುಪಿಸೋದು ಅಥವಾ ಅವ್ರ ಮನೆಯಲ್ಲಿ ಟಾಯ್ಲೆಟ್ಸ್ ಇರಲ್ಲ ಹೊರಗಡೆ ಹೋಗ್ತಿದ್ರು ಅಂದರೆ ಅವ್ರಿಗೆ ಏನು ಮಾಡೋದಂದರೆ ಟಾಯ್ಲೆಟ್ ಕಟ್ಟಿಸ್ಕೊಡೋದು ಇದರಿಂದ ಏನಾಗುತ್ತೆ ಅಂದರೆ ಅವರ ಜೀವನೋಪಾಯ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೆ ನಾವೇನಂತ ಕರಿತೀವಂದರೆ ಜೀವನೋಪಾಯನ ವರ್ಧಿತ ಜೀವನೋಪಾಯ ಅಂತ ಕರಿತೀವಿ ಅಂದರೆ ಎನಾನ್ಸ್ಡ್ ಲಿವಿಂಗ್ ಅವ್ರಿಗೆ ಏನೇನು ಮೂಲ ಸೌಕರ್ಯಗಳು ಬೇಕಲ್ಲ ಅದನ್ನು ಕೊಡೋದಕ್ಕೆ ನಾವೇನಂತ ಅಂದರೆ ವರ್ಧಿತ ಜೀವನೋಪಾಯ ಅಂತ ಕರಿತೀವಿ ಸೊ ಈಗ ನೋಡಿರಿ ಶಹರದಲ್ಲಿ ಅಥವಾ ಸಿಟಿಗಳಲ್ಲಿ ಯಾವ ಯಾವ ಥರ ಫೆಸಿಲಿಟೀಸ್ ಸಿಗುತ್ತಲ್ಲ ಆ ಫೆಸಿಲಿಟೀಸನ್ನ ನಾವೇನು ಮಾಡೋದಂದ್ರೆ ಹಳ್ಳಿಗಳಿಗೂ ಕೂಡ ಕೊಡುವುದು ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ವರ್ಧಿತ ಜೀವನೋಪಾಯ ಅಂತ ಕರಿತೀವಿ ಜೊತೆಗೆ ನೋಡಿರಿ ಆರೋಗ್ಯಕರ ಗ್ರಾಮ ಏನಿದು ಆರೋಗ್ಯಕರ ಗ್ರಾಮ ಅಂದರೆ ಸೊ ಮುಂಚೆ ಎಲ್ಲ ಏನಾಗ್ತಿತ್ತಪ್ಪ ಅಂದರೆ ಡ್ರೈನೇಜ್ ಸಿಸ್ಟಮ್ ಅಂದರೆ ಈ ಗಟಾರ ವ್ಯವಸ್ಥೆ ಇದೆಯಲ್ಲ ಅದು ಕರೆಕ್ಟಾಗಿ ಇರ್ತಿರ್ಲಿಲ್ಲ ಸೊ ಅವಾಗೇನಾಗಿತ್ತಂದರೆ ಒಂದು ಮಳೆಗಾಲ ಆಗಲಿ ಅಥವಾ ಎಲ್ಲೋ ನೀರು ನಿಂತರೆ ಅಲ್ಲೇನಾಗಿತ್ತು ಅಂದರೆ ನೀರು ನಿಂತುಬಿಡ್ತಿತ್ತು ಸೊ ಈ ನೀರು ನಿಂತರೆ ಏನಾಗುತ್ತಪ್ಪ ಅಲ್ಲಿ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಸೊಳ್ಳೆಗಳು ಜಾಸ್ತಿ ಆದಮೇಲೆ ಅಲ್ಲಿ ಏನಂದರೆ ಸಾಂಕ್ರಾಮಿಕ ರೋಗಗಳು ಬರುತ್ತೆ ಮಲೇರಿಯಾ ಇರ್ಬೋದು ಡೆಂಗೂ ಇರ್ಬೋದು ಸೊ ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ಕೊಂಡು ಇಡೀ ಹಳ್ಳಿಗಳಲ್ಲಿ ಏನಂದರೆ ಒಂದು ಆರೋಗ್ಯಕರ ವ್ಯವಸ್ಥೆ ಇರ್ತಿದ್ದಿಲ್ಲ ಅನಾರೋಗ್ಯದಿಂದ ಬಳುತ್ತಿದ್ರು ಸೊ ಈಗೇನು ಮಾಡೋದಂದರೆ ಆ ಥರದ ನೀರು ನಿಲ್ಲೋದಿರ್ಬೋದು ಇನ್ನೊಂದಿಷ್ಟು ಏನು ಅಭಿವೃದ್ಧಿ ಯೋಜನೆಗಳಿದಲ್ಲ ಅದನ್ನ ಮಾಡಿ ಆ ನೀರು ನಿಲ್ಲದೆ ಇರೋಂಗೆ ಮತ್ತು ಕೆಲವೊಂದಿಷ್ಟು ಏನು ಯೋಜನೆಗಳ ಮೂಲಕ ಆ ಹಳ್ಳಿಯನ್ನು ಸುಧಾರಿಸೋದು ಇದರಿಂದ ಏನಾಗುತ್ತಪ್ಪ ಅಂದರೆ ಅವರಲ್ಲಿ ಜಾಗೃತಿ ಜಾಗತಿಕ ಅವರಲ್ಲಿ ಏನಂದರೆ ಅವೇರ್ನೆಸ್ ಮೂಡುತ್ತೆ ಅವರಲ್ಲಿ ಜಾಗೃತಿ ಆಗುತ್ತೆ ಯಾವ ಥರ ಜಾಗೃತಿ ಅಂದರೆ ಸೊ ನೋಡಿರಿ ಫಸ್ಟ್ ಏನಾಗಿತ್ತು ಅಂದರೆ ಸ್ವಚ್ಛ ಭಾರತ್ ಅಭಿಯಾನ ಬಂದಾಗ ಯಾರಿಗೂ ಅಷ್ಟು ಕಲ್ಪನೆ ಇರಲಿಲ್ಲ ಏನಿದು ಅಂತ ಬಟ್ ಯಾವಾಗ ಯಾವಾಗ ನಮ್ಮ ಕ್ಲೀನ್ನೆಸ್ ಇಂಡೆಕ್ಸ್ ಬಂತು ಮತ್ತು ನಾವು ಯಾವಾಗ ಯಾವಾಗ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಟ್ವಿ ಅವಾಗ ನಮಗೆ ಗೊತ್ತಾಯಿತು ಸ್ವಚ್ಛತೆಯಿಂದ ಏನಾಗ್ತದೆ ಅಂತ ಸೊ ನೋಡ್ರಿ ಈ ಸ್ವಚ್ಛತೆಯಿಂದ ನಾವು ಭಾಳ ಒಳ್ಳೆಯ ಪಾಠ ಕಲ್ತಿದ್ದು ಯಾವಾಗಂದರೆ ನಮ್ಮ ಲಾಕ್ಡೌನ್ ಟೈಮಲ್ಲಿ ಅದಕ್ಕಿಂತ ಮುಂಚೆ ಅನ್ನ ಹೈಜಿನಿಕ್ ಹ್ಯಾಬಿಟ್ಸ್ ಇತ್ತಂದರೆ ಏನಂದರೆ ಅನಾರೋಗ್ಯಕರ ಕೆಲವೊಂದಿಷ್ಟು ಏನಪ್ಪ ಅಂದರೆ ಹ್ಯಾಬಿಟ್ಸ್ ಇದ್ವು ಅದನ್ನು ನಾವು ಬಿಟ್ಟಿದ್ದು ಯಾವಾಗಂದರೆ ಕೋವಿಡ್ ನೈನ್ಟೀನ್ ಟೈಮಲ್ಲಿ ಅದು ಕೂಡ ಲಾಕ್ಡೌನ್ ಟೈಮಲ್ಲಿ ಸೊ ಹಾಗಾಗಿ ಇಲ್ಲೇನು ಮಾಡೋದಂದ್ರೆ ಗ್ರಾಮ ಆರೋಗ್ಯವಾಗಿರಬೇಕಾದ್ರೆ ಏನೇನು ಯೋಜನೆಗಳು ಬೇಕು ಏನೇನು ಸೌಕರ್ಯಗಳು ಬೇಕು ಅದನ್ನು ಈ ಕಲ್ಪನೆಯಲ್ಲಿಟ್ಕೊಂಡು ಅಲ್ಲೇನು ಮಾಡೋದಪ್ಪ ಅಂದರೆ ಆರೋಗ್ಯಕರ ಗ್ರಾಮವನ್ನು ಕೊಡುವುದು ನೆಕ್ಸ್ಟ್ ನೋಡಿರಿ ಮಕ್ಕಳ ಸ್ನೇಹಿ ಗ್ರಾಮ ಏನಿದು ಮಕ್ಕಳ ಸ್ನೇಹಿ ಗ್ರಾಮ ಅಂದರೆ ಈಗ ನಿಮಗೆ ಗೊತ್ತಿದೆ ಏನಪ್ಪ ಅಂದರೆ ಶಹರಗಳಲ್ಲಿ ಎಲ್ಲ ಕಡೆ ಏನಂದರೆ ಉದ್ಯಾನವನಗಳಿರುತ್ತೆ ಬಟ್ ಹಳ್ಳಿಗಳಲ್ಲಿ ಈ ಥರದ ವ್ಯವಸ್ಥೆ ಇಲ್ಲ ಸೊ ಅಲ್ಲಿ ಕೂಡ ಏನು ಮಾಡೋದಂದರೆ ಉದ್ಯಾನವನಗಳನ್ನು ರೂಪಿಸೋದು ಸೊ ಈ ಉದ್ಯಾನ ಏನಾಗುತ್ತಪ್ಪ ಏನಾಗತ್ತಪ್ಪ ಅಂದರೆ ಮಕ್ಕಳು ಸಾಯಂಕಾಲ ಟೈಮ್ ಫ್ರೀ ಇದ್ದಾಗ ಅವ್ರ ತಂದೆ ತಾಯಿ ಜೊತೆ ಹೋದಾಗ ಆ ಉದ್ಯಾನವನಗಳಲ್ಲಿ ಏನಪ್ಪ ಅಂದರೆ ಆಟ ಆಡ್ತಾರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಸೊ ಹಾಗಾಗಿ ಏನಂದರೆ ಮಕ್ಕಳ ಸೇ ಗ್ರಾಮವನ್ನು ಮಾಡುವುದು ಸೊ ನೀರು ಸಾಕಾಗುವುದು ಆಗಲೇ ಹೇಳಿದೆ ಸ್ವಚ್ಛ ಮತ್ತು ಹಸಿರು ಗ್ರಾಮ ಸ್ವಚ್ಛತೆ ಬಗ್ಗೆ ಹೇಳಿದೆ ಹಸಿರು ಗ್ರಾಮ ಅಂದರೆ ಏನು ಹೆಚ್ಚು ಹೆಚ್ಚು ನೆಟ್ಟು ಅಲ್ಲೇನು ಮಾಡೋದಪ್ಪ ಅಂದರೆ ಕುಡಿಯುವ ಗಾ ನಾವೇನು ಸೇವಿಸ್ತೀವಲ್ಲ ಗಾಳಿ ಅದನ್ನೇನು ಮಾಡೋದಂದರೆ ಇನ್ನೂ ಕೂಡ ಹಸಿರುಗೊಳಿಸುವುದು ಸೊ ಹಸಿರುಗೊಳಿಸುವುದಂದ್ರೆ ಸ್ವಚ್ಛವಾದ ಗಾಳಿಯಿಂದ ನಾವೇನಪ್ಪ ಅಂದರೆ ಉಸಿರಾಟ ಮಾಡುವುದು ಅಂತ ಅರ್ಥ ನೆಕ್ಸ್ಟ್ ನೋಡ್ರಿ ಗ್ರಾಮದಲ್ಲಿ ಸ್ವಯಂಪೂರ್ಣ ಮೂಲಸೌಕರ್ಯ ಸೊ ಗ್ರಾಮದಲ್ಲಿ ಯಾವುದೇ ಥರನಾದಂಥ ಮೂಲಸೌಕರ್ಯ ಯೋಜನೆಗಳಿಲ್ಲ ಅಂದರೂ ಕೂಡ ಅಲ್ಲೇನು ಮಾಡೋದಪ್ಪ ಅಂದರೆ ಆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟಿಂದ ಅಥವಾ ಪಂಚಾಯತ್ ರಾಜ್ಯದಿಂದ ಅಥವಾ ಅಲ್ಲಿರುವ ಪಂಚಾಯತ್ ಮೂಲಕ ಏನು ಮಾಡೋದಂದ್ರೆ ಅಲ್ಲಿ ಸೌಕರ್ಯವನ್ನು ಇನ್ಸ್ಟಾಲ್ ಮಾಡೋದು ಜೊತೆ ನೋಡ್ರಿ ಸಾಮಾಜಿಕ ಸುರಕ್ಷಿತ ಗ್ರಾಮ ಬರೀ ಆರ್ಥಿಕವಾಗಿ ಅಲ್ಲ ಸಾಮಾಜಿಕವಾಗಿ ಯಾವ ಥರ ಸಾಮಾಜಿಕ ಅಂದರೆ ಈಗ ಕೂಡ ಏನಿದೆ ಅಂದರೆ ಗ್ರಾಮಗಳಲ್ಲಿ ಜಾತಿ ತಾರಂ ತಾರತಮ್ಯ ಇದೆ ಅದನ್ನು ನಾವೇನು ಮಾಡೋದಪ್ಪ ಅಂದರೆ ಅಭಿವೃದ್ಧಿ ಮೂಲಕ ಅಥವಾ ಸ್ವಚ್ಛತೆ ಮೂಲಕ ಹೋಗಲಾಡಿಸೋದು ಸೊ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸೊ ಒಬ್ಬರ ಮನೆ ಸ್ವಚ್ಛ ಇಲ್ಲ ಅಂದರೆ ಅಲ್ಲಿಗೆ ಹೋಗಕ್ಕೆ ಕೆಲವೊಂದಿಷ್ಟು ಟೈಮ್ ಏನು ಮಾಡ್ತಾರೆ ಅಂದರೆ ಹಿಂದೆ ಆಗ್ತಾರೆ ಸೊ ಅವರು ಸ್ವಚ್ಛವಾಗಿದ್ದರು ಅಥವಾ ಅವರು ಚೆನ್ನಾಗಿದ್ರು ಅಂದರೆ ಅಲ್ಲಿ ಹೋಗಕ್ಕೆ ಯಾವುದೇ ಥರನಾದಂಥ ಹಿಂಜರಿಕೆ ಇರೋಲ್ಲ ಏನಂದರೆ ಅಲ್ಲಿ ನಾವು ಆರ್ಥಿಕ ಅಭಿವೃದ್ಧಿ ಏನಾಗುತ್ತೆ ಏನಾಗುತ್ತೆಂದರೆ ಈ ಹಿಂದುಳಿದ ವರ್ಗಗಳು ಕೂಡ ಏನಾಗುತ್ತೆ ಅಂದರೆ ಆರ್ಥಿಕವಾಗಿ ನಾವೇನಂದರೆ ಸಮಾನವಾಗಿದ್ದೀವಿ ಅಂತ ಕಲ್ಪನೆ ಬರುತ್ತೆ ಆರ್ಥಿಕವಾಗಿ ಕೂಡ ನಮಗೇನಂದರೆ ಸಮಾನತೆ ಇದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಅಲ್ಲಿ ಏನು ಮಾಡೋದಂದ್ರೆ ಸಾಮಾಜಿಕವಾಗಿ ಸುರಕ್ಷಿತ ಗ್ರಾಮವನ್ನು ಮಾಡೋದು ನೆಕ್ಸ್ಟ್ ನೋಡ್ರಿ ಉತ್ತಮ ಆಡಳಿತವಿರುವುದು ಸೊ ಈ ಉತ್ತಮ ಆಡಳಿತನ ಹೆಂಗೆ ಮಾಡೋದು ಈ ಆಡಳಿತದ ಮೂಲಕ ಮಾಡುವುದು ಸೊ ನಾನು ಆಗಲೇ ಹೇಳಿದೆ ಈ ಆಡಳಿತ ಅಂದರೆ ಏನಪ್ಪ ಅಂದರೆ ಈಗ ನಾವು ಪಂಚಾಯತಿಯಿಂದ ಏನಾದರೂ ಒಂದು ಯೋಜನೆ ತೊಗೋಬೇಕಂದ್ರೆ ಫಸ್ಟು ಪಂಚಾಯತಿಗೆ ಹೋಗಿ ಅಲ್ಲಿ ಬೆಟ್ಟಿಯಾಗಿ ಯಾವ ಯೋಜನೆ ಇದೆ ಅದು ಯಾವ ಥರ ಬರುತ್ತೆ ಅವ್ರಿಗೊಂದು ಅರ್ಜಿ ಬರೆದು ಕೊಡಬೇಕು ಇದನ್ನು ನಾವು ಇನ್ನೂ ಯಾವ ಥರ ಸುಧಾರಿಸ್ಬೋದಪ್ಪ ಅಂದರೆ ಎಲ್ಲ ಸೇವೆಗಳನ್ನು ನಾವೇನು ಮಾಡೋದಂದರೆ ಆನ್ಲೈನ್ ಮುಖಾಂತರ ಕೊಡುವುದು ಸೊ ಈ ಆನ್ಲೈನ್ ಮುಖಾಂತರ ಕೊಡೋದ್ರಿಂದ ಯಾರಿಗಾದರೂ ಆ ಸೇವೆ ಬೇಕು ಅಥವಾ ಆ ಯೋಜನೆ ಬೇಕಂದರೆ ಅವ್ರು ಆನ್ಲೈನಲ್ಲೇ ಫುಲ್ಫಿಲ್ ಮಾಡ್ತಾರೆ ಸೊ ಅದನ್ನು ಇವ್ರು ಏನು ಮಾಡೋದಂದ್ರೆ ಪಂಚಾಯತ್ ಅಧಿಕಾರಿಗಳು ಬಂದು ಅದು ಕರೆಕ್ಟಾಗಿದೆಯಲ್ಲ ಅಂತ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅಪ್ರೂವಲ್ ಮಾಡಬೇಕು ಇದರಿಂದ ಏನಾಗುತ್ತೆ ಅಂದರೆ ನಾವು ಹತ್ತರಿಂದ ಹನ್ನೆರಡು ಸರಿ ಪಂಚಾಯತ್ಗಳಿಗೆ ಹೋಗೋ ಜೊತೆಗೆ ಜೊತೆಗೇನಪ್ಪ ಅಂದರೆ ಯೋಜನೆಗಳು ಕೂಡ ಭಾಳ ಬೇಗವಾಗಿ ಇಂಪ್ಲಿಮೆಂಟೇಷನ್ ಆಗುತ್ತೆ ಸೊ ಮುಂಚೆ ಎಲ್ಲ ಹೆಂಗಾಕಿತ್ತಂದರೆ ಒಂದು ಯೋಜನೆ ಬಂದರೆ ಅದಕ್ಕೆ ನಾವು ಕೆಲವೊಂದಿಷ್ಟು ಹಣ ಅಂತ ಅವ್ರಿಗೆ ಕೊಡಬೇಕಿತ್ತು ಅದರಿಂದ ಏನಾಗಿತ್ತಂದರೆ ಯಾರು ನಿರಾಶ್ರಿತಲ್ಲ ಅವ್ರಿಗೆ ಯೋಜನೆಗಳು ಸಿಕ್ತಿದ್ದಿಲ್ಲ ಏನಾಗ್ತಿದೆಯಪ್ಪ ಅಂದರೆ ಈ ಆಡಳಿತ ಬಂದಮೇಲೆ ಯಾರು ನಿರಾಶ್ರಿತರಿದ್ದಾರೆ ಯಾರು ನಿಜವಾದ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಮಾತ್ರ ಏನಂದರೆ ಈ ಯೋಜನೆಗಳು ಸಿಗಂಗಾಗಿದೆ ಹಾಗಾಗಿ ಈ ಯೋಜನೆಗಳೆಲ್ಲ ಸಿಗಬೇಕಂದ್ರೆ ಏನಾಗಬೇಕಂದ್ರೆ ಅದು ಉತ್ತಮ ಆಡಳಿತವಿರೋ ಗ್ರಾಮ ಆಗಬೇಕಾಗತ್ತೆ ಜೊತೆಗೆ ನೋಡಿರಿ ಗ್ರಾಮದಲ್ಲಿ ಏನು ಮಾಡೋದಂದರೆ ಅಭಿವೃದ್ಧಿ ಯೋಜನೆಗಳನ್ನು ಮಾಡುವುದು ಏನಿದೆ ಅಭಿವೃದ್ಧಿ ಯೋಜನೆ ಅಂದರೆ ಸೊ ನಿಮಗೆಲ್ಲ ಗೊತ್ತು ನರೇಗಾ ಬಗ್ಗೆ ಮನ್ರೇಗಾ ಬಗ್ಗೆ ಎಮ್ ಜಿ ಎನ್ ಆರ್ ಇ ಜಿ ಮಹಾತ್ಮ ಗಾಂಧಿ ರೂ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಸೊ ಇದರಲ್ಲಿ ಏನಾಗ್ ಹೇಳ್ತಾರೆ ಅಂದರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಇಷ್ಟು ದಿನ ನಾವೇನು ಮಾಡುವಂದೆ ಸರ್ಕಾರದಿಂದ ಕೆಲಸ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಕೆರೆಗಳಲ್ಲಿ ಹೂಳು ತಗ್ಸೋದಿರ್ಬೋದು ಅಥವಾ ಕೆಲವೊಂದಿಷ್ಟು ಏನಪ್ಪ ಅಂದರೆ ಹೊಲಗಳಲ್ಲಿ ಕೆರೆ ತಗ್ಸೋದಿರ್ಬೋದು ಈ ಥರದ ಯೋಜನೆ ಮೂಲಕ ಏನಂದರೆ ಅಲ್ಲಿರುವಂಥ ಲೋಕಲ್ ಜನರಿಗೆ ಸ್ಥಳೀಯ ಜನರಿಗೆ ಏನಪ್ಪ ಅಂದರೆ ಕೆಲಸ ಕೊಡ್ತಾರೆ ಇದೇ ಥರನೇ ನಾವು ಇಲ್ಲೇನು ಮಾಡಬೇಕಂದ್ರೆ ಕೆಲಸಗಳನ್ನು ಯೋಜನೆಗಳನ್ನು ಹಾಕಬೇಕು ಸೊ ನೋಡಿರಿ ನಮ್ಮ ಗ್ರಾಮದಲ್ಲಿ ಯಾವ ಥರ ಯಾವ್ದು ಮೂಲ ಸೌಕರ್ಯ ಇಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಸೊ ಅದಕ್ಕೆ ಯಾವ ಥರ ನಾವು ಏನಪ್ಪ ಅಂದರೆ ಎಂಪ್ಲಾಯ್ಮೆಂಟ್ ಯಾರಿಗೆ ಉದ್ಯೋಗವನ್ನು ಒದಗಿಸ್ಬೇಕು ಅನ್ನೋದನ್ನು ನಾವೇನು ಮಾಡೋದಂದರೆ ಮುಂಚೆನೇ ನೋಡ್ಕೊಳ್ಳೋದು ಸೊ ಇದರಿಂದ ಏನಾಗುತ್ತೆ ಅಂದರೆ ಮೂರು ಬೆನಿಫಿಟ್ ಆಗುತ್ತೆ ಫಸ್ಟ್ ಏನಪ್ಪ ಅಂದರೆ ಗ್ರಾಮದಲ್ಲಿ ಏನು ಮೂಲ ಸೌಕರ್ಯ ಇಲ್ಲ ಅದು ಸಿಗುತ್ತೆ ಜೊತೆಗೆ ಗ್ರಾಮ ಏನಾಗುತ್ತೆ ಉತ್ತಮ ಗ್ರಾಮ ಆಗುತ್ತೆ ಸ್ಥಳೀಯವಾಗಿ ನಾವೇನಾದರೂ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗ ಕೊಡೋದ್ರಿಂದ ನಮ್ಮ ಗ್ರಾಮದಲ್ಲಿರುವ ಯುವಕರಿಗೆ ಅಥವಾ ಜನರಿಗೆ ಏನಂದರೆ ಉದ್ಯೋಗಗಳು ಸಿಗುತ್ತೆ ಹೀಗಾಗಿ ನಾವು ಏನು ಮಾಡೋದಂದ್ರೆ ಗ್ರಾಮಗಳಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಹೊರಡಿಸೋದು ಜೊತೆಗೆ ನೋಡಿರಿ ನಮ್ಮ ಏನಪ್ಪ ಅಂದರೆ ಲೇಟ್ ಪ್ರೆಸಿಡೆಂಟ್ ಯಾರು ಅಂದರೆ ಎ ಪಿ ಜೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದು ಕಾನ್ಸೆಪ್ಟ್ ಹೇಳಿದರು ಏನಂದರೆ ಪ್ಯೂರಾ ಬಗ್ಗೆ ಏನಿದು ಪೂರಾ ಅಂದರೆ ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಆ್ಯಟ್ ರೂರಲ್ ಏರಿಯಾಸ್ ಅಂತ ಏನಂದರೆ ನಿಮಗೆ ಶಹರದಲ್ಲಿ ಯಾವ ಥರ ಫೆಸಿಲಿಟೀಸ್ ಇದೆ ಅಥವಾ ಯಾವ ಥರ ಸೌಕರ್ಯಗಳಿದೆಯಲ್ಲ ಅದನ್ನು ನಾವೇನು ಮಾಡಬೇಕಂದ್ರೆ ಸ್ಥಳೀಯವಾಗಿ ಅಥವಾ ಹಳ್ಳಿಗಳಲ್ಲಿ ಕೊಡಬೇಕು ಅಂತ ಅವರೇನು ಹೇಳ್ತಾರೆ ಅಂದರೆ ಈ ಥರ ಕೊಡೋದ್ರಿಂದ ಜನರು ಹಳ್ಳಿಗಳಿಂದ ಶಹರಕ್ಕೆ ಹೋಗೋದು ನಿಲ್ಲುತ್ತೆ ಈ ಒಂದು ಸಾರಿ ಗುಳೆ ನಿಂತ ಮೇಲೆ ನೀವೇನಂದರೆ ಶಹರದ ಜೊತೆ ಜೊತೆಗೆ ಹಳ್ಳಿಗಳನ್ನು ಕೂಡ ನೀವೇನಪ್ಪ ಅಂದರೆ ಅಭಿವೃದ್ಧಿಯನ್ನು ಪಡಿಸ್ಬೋದು ಅಂತ ಹೇಳ್ತಾರೆ ಸೊ ಇವೇನಪ್ಪ ಅಂದರೆ ಈ ಯೋಜನೆಯ ಆದ್ಯತೆಗಳು ನೆಕ್ಸ್ಟ್ ನೋಡಿರಿ ಈ ಧನ ಸಹಾಯ ಮಾದರಿ ಇದೆಯಲ್ಲ ಇದು ಯಾವ ಥರ ಇದೆ ಅಂದರೆ ಇದು ನೋಡಿರಿ ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದರೂ ಕೂಡ ಇಲ್ಲೇನಪ್ಪ ಅಂದರೆ ಅರವತ್ತು ಪರ್ಸೆಂಟ್ ಅಮೌಂಟ್ ಯಾರು ಕೊಡ್ತಾರೆ ಅಂದರೆ ಕೇಂದ್ರ ಸರ್ಕಾರ ಕೊಡ್ತಾರೆ ನಲ್ವತ್ತು ಪರ್ಸೆಂಟ್ ಅಮೌಂಟ್ ಯಾರು ಕೊಡ್ತಾರೆ ಅಂದರೆ ರಾಜ್ಯ ಸರ್ಕಾರ ಕೊಡ್ತಾರೆ ಸೊ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಟ್ಟರೆ ನ ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತಾರೆ ಜೊತೆಗೆ ನೀವೇನಾದರೂ ಹಿಲ್ಲಿ ಏರಿಯಾದಲ್ಲಿ ಇದ್ದರೆ ಅಥವಾ ಈಗ ಹಿಲ್ಲಿ ಸ್ಟೇಟ್ಸ್ ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಈಶಾನ್ಯ ರಾಜ್ಯಗಳಿದೆಯಲ್ಲ ಅಲ್ಲಿದ್ದರೆ ಕೇಂದ್ರ ಸರ್ಕಾರದವರು ಎಷ್ಟು ಹಣ ಕೊಡ್ತಾರೆ ಅಂದರೆ ನೈಂಟಿ ಪರ್ಸೆಂಟ್ ಕೊಡ್ತಾರೆ ರಾಜ್ಯ ಸರ್ಕಾರದವರು ಹತ್ತು ಪರ್ಸೆಂಟ್ ಕೊಡ್ತಾರೆ ಜೊತೆಗೆ ನೀವೇನಾದರೂ ಜಮ್ಮು ಆ್ಯಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದ್ರೂ ಕೂಡ ನಿಮಗೆ ತೊಂಬತ್ತು ಪರ್ಸೆಂಟ್ ಧನ ಸಹಾಯ ಎಲ್ಲಿಂದ ಬರುತ್ತಂದರೆ ಕೇಂದ್ರ ಸರ್ಕಾರದಿಂದ ಬರುತ್ತೆ ಹತ್ತು ಪರ್ಸೆಂಟ್ ಎಲ್ಲಿಂದ ಬರುತ್ತೆಂದರೆ ರಾಜ್ಯ ಸರ್ಕಾರದಿಂದ ಬರುತ್ತೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನಪ್ಪ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನಂದರೆ ನೂರು ಪರ್ಸೆಂಟ್ ಯಾರು ಹಣವನ್ನು ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾರು ಕೊಡ್ತಾರೆ ಅಂದರೆ ಕೇಂದ್ರ ಸರ್ಕಾರದವರೇ ಕೊಡ್ತಾರೆ ಯಾಕಂದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರದಿಂದ ನೂರು ಪರ್ಸೆಂಟ್ ಫಂಡಿಂಗ್ ಯಾರು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರವೇ ಮಾಡ್ತದೆ ಹಾಗಾದರೆ ಇದ್ರ ದೃಷ್ಟಿ ಏನು ಅಂತ ಕೇಳಿದ್ದು ದೃಷ್ಟಿ ಅಂದರೆ ವಿಷನ್ ಇದ್ರ ವಿಷನ್ ಏನು ಅಂತ ಸೊ ನೋಡ್ರಿ ನಿಮಗೆಲ್ಲ ಗೊತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಅವರು ಯಾವಾಗಲೂ ಒಂದು ಸ್ಟೇಟ್ಮೆಂಟ್ ಹೇಳ್ತಿರ್ತಾರೆ ಏನಪ್ಪ ಅಂದರೆ ಸಬ್ಕೆ ಸಾತ್ ಸಾಥ್ ವಿಕಾಸ್ ಅಂತೇಳಿ ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಸಬ್ಕೆ ಕೆ ಸಾಥ್ ಸಬ್ ವಿಕಾಸ್ ತೊಗೊಂಡಿದ್ದಾರೆ ಬಟ್ ಇಲ್ಲಿ ನಡ್ಬಾರ್ದು ಒಂದು ಟರ್ಮ್ನ ಆ್ಯಡ್ ಮಾಡಿದ್ದಾರೆ ಏನಪ್ಪ ಅಂದರೆ ಸಬ್ಕೆ ಕೆ ಗಾಂವ್ ಅಂತ ನಡಬರ್ಕ್ ಏನು ಮಾಡಿದ್ದಾರೆ ಸಬ್ಕೆ ಕೆ ಗಾಂವ್ ಅಂತ ಒಂದು ಟರ್ಮ್ನ ಹೇಳಿದ್ದಾರೆ ಸೊ ಇದರ ಅರ್ಥ ಏನಂದರೆ ಎಲ್ಲರ ಜೊತೆಗೂ ಎಲ್ಲ ಗ್ರಾಮಗಳ ಜೊತೆಗೂ ಏನಪ್ಪ ಅಂದರೆ ಎಲ್ಲರ ಅಭಿವೃದ್ಧಿ ಅಂತ ಸಬ್ಕೆ ಕೆ ಸಾಥ್ ಸಬ್ ಸಬ್ಕೆ ವಿಕಾಸ್ ಅಂದರೆ ನಾವು ಪ್ರತಿಯೊಬ್ಬರ ಜೊತೆಗೂ ಪ್ರತಿಯೊಂದು ಗ್ರಾಮದೊಂದಿಗೂ ಪ್ರತಿಯೊಬ್ಬರ ವಿಕಾಸ ಆಗುವುದು ಅಂತ ಹೇಳ್ದಂಗೆ ಸೊ ನೋಡಿರಿ ನಿಮಗೆ ವಿಷನ್ ತುಂಬ ಈಸಿಯಾಗಿ ನೆನ್ಪಿಟ್ಕೋಬೋದು ಸಬ್ಕೆ ಸಾತ್ ಸಬ್ಕೆ ವಿಕಾಸ್ ಎಲ್ಲರಿಗೆ ಗೊತ್ತಿರುತ್ತೆ ಅದ್ರ ಮಧ್ಯೆ ನೀವೇನು ಸೇರಿಸ್ಬೇಕಪ್ಪ ಅಂದರೆ ಸಬ್ಕೆ ಗಾಂ ಅಂತ ಸೇರಿಸ್ಬೇಕು ಎಲ್ಲರ ಗ್ರಾಮಗಳು ಅಂತ ಸೊ ಇದಿಷ್ಟು ಸೇರಿಸ್ಬಿಟ್ರೆ ಸಾಕು ನೀವು ವಿಷನನ್ನು ತುಂಬ ಈಸಿಯಾಗೆ ನೆನ್ಪಿಟ್ಕೋಬೋದು ನೆಕ್ಸ್ಟ್ ನೋಡಿ ಈ ಯೋಜನೆಗಳಲ್ಲಿ ಕೆಲವೊಂದಿಷ್ಟು ಏನಪ್ಪ ಅಂದರೆ ಆದ್ಯತೆಗಳಾಯಿತು ಇನ್ನೂ ಕೆಲವೊಂದಿಷ್ಟು ಏನಂದರೆ ಪ್ರಮುಖ ಅಂಶಗಳಿದೆ ಈ ಯೋಜನೆ ಯಾಕೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅನ್ನೋಕ್ಕೆ ಏನಪ್ಪ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಕೊಡಿಸುವುದು ಅಂತ ಏನಿದು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಅಂದರೆ ಸಿಗ್ನಿಫಿಕೆನ್ಸ್ ಬಗ್ಗೆ ಹೇಳೋದಾದರೆ ಸಾಮಾಜಿಕವಾಗಿ ಅಂದರೆ ಏನು ನೋಡ್ರಿ ಇಲ್ಲೇನು ಮಾಡೋದಪ್ಪ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಏನು ಮಾಡೋದಂದ್ರೆ ಮೀಸಲಾತಿಯನ್ನು ಕೊಡುವುದು ಸೊ ಈ ಮೀಸಲಾತಿಯಿಂದ ಕೊಡೋ ಕೊಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಸೊ ಅವ್ರು ಯಾವಾಗಲೂ ಹಿಂದುಳಿದವರೇ ಇರ್ತಾರೆ ಸೊ ಈ ಮೀಸಲಾತಿ ಕೊಡೋದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಅಭ್ಯರ್ಥಿಗಳು ಆ ಚುನಾವಣೆಗೆ ನಿಂತು ಆ ಸ್ಥಾನವನ್ನು ಗೆಲ್ಲೋದ್ರಿಂದ ಅವರಿಗೂ ಕೂಡ ಏನಪ್ಪ ಅಂದರೆ ಆಡಳಿತದಲ್ಲಿ ಪಾರ್ಟಿಸಿಪೇಷನ್ ಮಾಡ್ದಂಗೆ ಆಗುತ್ತೆ ಅವಕಾಶ ಸಿಕ್ಕಂಗೆ ಆಗುತ್ತೆ ಇದರಿಂದ ಏನಾಗ್ತದೆ ಅಂದರೆ ಅವರು ಸಾಮಾಜಿಕವಾಗಿ ಮುಂದೆ ಬರ್ತಾರೆ ಸೊ ಈಗ ಏನಾಗಿದ್ದಾರೆ ಅಂದರೆ ಸಾಮಾಜಿಕವಾಗಿ ಹಿಂದೆ ಇದ್ದಾರಲ್ಲ ಅವ್ರು ನಾವೇನು ಮಾಡೋದಪ್ಪ ಅಂದರೆ ಸಾಮಾಜಿಕವಾಗಿ ಮೇಲೆತ್ತೋದು ಹಾಗಾಗಿ ಏನು ಮಾಡೋದಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಅಭ್ಯರ್ಥಿಗಳಿಗೆ ಏನು ಮೀಸಲಾತಿದೆಯಲ್ಲ ಅದನ್ನು ಕರೆಕ್ಟಾಗಿ ಕೊಡುವುದು ಜೊತೆಗೆ ನೋಡಿರಿ ಆರ್ಥಿಕ ನ್ಯಾಯ ಅಂತಂದ್ರೆ ಏನಪ್ಪ ಅಂದರೆ ಸೊ ನೋಡ್ರಿ ಒಂದು ಗ್ರಾಮ ಅಂದರೆ ಕೆಲವೊಂದಿಷ್ಟು ಜನ ಬಡವರು ಇರ್ತಾರೆ ಕೆಲವೊಂದಿಷ್ಟು ಜನ ಶ್ರೀಮಂತರು ಇರ್ತಾರೆ ಈ ಯೋಜನೆಯಲ್ಲಿ ಏನು ಹೇಳ್ತಾರೆ ಅಂದರೆ ಯಾರು ಬಡವರು ಇದ್ದಾರಲ್ಲ ಅಂಥವ್ರು ನೀವು ಐಡೆಂಟಿಫೈ ಮಾಡಿ ಅಂದರೆ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ನೀವು ಏನು ಮಾಡ್ರಿ ಅಂದರೆ ಅಭಿವೃದ್ಧಿ ಯೋಜನೆಗಳನ್ನು ಕೊಡ್ರಿ ಈ ಅಭಿವೃದ್ಧಿ ಯೋಜನೆಗಳನ್ನು ಕೊಡೋದ್ರ ಉದ್ದೇಶ ಏನಪ್ಪ ಅಂದರೆ ಈಗ ನೋಡ್ರಿ ಗ್ರಾಮದಲ್ಲಿ ಕೆಲವೊಬ್ಬರಿಗೆ ಆರ್ ಸಿ ಸಿ ಮನೆ ಇರುತ್ತೆ ಕೆಲವೊಬ್ರಿಗೆ ಇರಲ್ಲ ಸೊ ಯಾರು ಯಾರ ಹತ್ರ ಒಳ್ಳೆ ಮನೆ ಇಲ್ಲ ಅಂಥವ್ರಿಗೆ ನಾವು ಆವಾಸ್ ಯೋಜನೆಗಳು ಅಥವಾ ಈ ಮನೆಗಳ ಯೋಜನೆಗಳು ಕೊಡೋದ್ರಿಂದ ಅವ್ರಿಗೂ ಕೂಡ ಏನಂದರೆ ಸರ್ಕಾರದಿಂದ ಒಳ್ಳೆ ಮನೆಗಳನ್ನು ಕೊಟ್ಟಂಗೆ ಆಗುತ್ತೆ ಸೊ ಇವ್ರನ್ನ ನಾವೇನು ಮಾಡ್ದಂಗೆ ಆಗುತ್ತೆ ಅಂದರೆ ಆರ್ಥಿಕವಾಗಿ ಆಗುತ್ತೆ ಸೊ ಮನೆ ಇವ್ರಿಗೆ ಏನಪ್ಪ ಅಂದರೆ ಒಂದೇ ಸಮಾನತೆ ಬರುತ್ತೆ ಜೊತೆಗೆ ಏನು ಮಾಡೋದಂದ್ರೆ ಇವರಿಗೆ ಇನ್ನೊಂದಿಷ್ಟು ಏನು ಮಾಡೋದಂದರೆ ಉದ್ಯೋಗವನ್ನು ಒದಗಿಸೋದು ಒಂದ್ಸರಿ ಉದ್ಯೋಗವನ್ನು ಒದಗಿಸಿದ ಮೇಲೆ ಅಲ್ಲಿ ನೀವು ಏನು ಮಾಡ್ತೀರಿ ಅಂದರೆ ಸಂಬಳ ಕೊಡ್ತೀರಿ ಸಂಬಳ ಕೊಟ್ಟರೆ ಇವ್ರಿಗೇನಾಗತ್ತಪ್ಪ ಅಂದರೆ ಆರ್ಥಿಕವಾಗಿ ಇವ್ರು ಮೇಲೆ ಹೇಳ್ತಾರೆ ಇಲ್ಲೇನಂದರೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನ್ಯಾಯವನ್ನು ಒದಗಿಸುವುದು ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿರಿ ಸುಧಾರಿತ ಸಾರ್ವಜನಿಕ ಸೇವೆಯನ್ನು ವಿತರಣೆ ಸೊ ನೋಡಿರಿ ನಾನು ಆಗಲೇ ಹೇಳಿದೆ ಸುಧಾರಿತ ಸಾರ್ವಜನಿಕ ಸೇವೆಯನ್ನು ಯಾವ ಥರ ಕೊಡ್ತೀರಪ್ಪ ಅಂದರೆ ಈ ಆಡಳಿತದ ಮೂಲಕ ಕೊಡ್ತೀರಾ ಸೊ ಈ ಆಡಳಿತಕ್ಕೆ ಏನೇನು ಬೇಕಲ್ಲ ಆ ಎಲ್ಲ ಫೆಸಿಲಿಟಿ ಮತ್ತು ತರಬೇತಿ ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಯಾರು ಕೊಡ್ತಾರೆ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೊಡುತ್ತೆ ನೆಕ್ಸ್ಟ್ ನೋಡಿರಿ ಪಿ ಆರ್ ಐ ಅನ್ನು ಅಭಿವೃದ್ಧಿಗೊಳಿಸುವುದು ಈ ಪಿ ಆರ್ ಐ ಅಂದರೆ ಏನಪ್ಪ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದು ಪಂಚಾಯತ್ ರಾಜ್ ವ್ಯವಸ್ಥೆ ಅಂದರೆ ಸೊ ನೋಡಿರಿ ನಾವೇನು ಮಾಡ್ತಿದ್ವಿ ಅಂದರೆ ಈಗ ಪಂಚಾಯತ್ ರಾಜ್ ವ್ಯವಸ್ಥೆನ ಅಭಿವೃದ್ಧಿಗೊಳಿಸ್ಲಿಲ್ಲ ಅಂದರೆ ಈಗೇನಾಗತ್ತಪ್ಪ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಯಾರು ಬಡವರು ಇದ್ದಾರೆ ಯಾರು ಬೆನಿಫಿಷರ್ ಇದ್ದಾರೆ ಯಾರು ಫಲಾನುಭವಿಗಳಿದ್ದಾರೆ ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ಥಳೀಯವಾಗಿ ಏನು ಪಂಚಾಯತ್ಗಳಿರುತ್ತಲ್ಲ ಅವರು ಐಡೆಂಟಿಫೈ ಮಾಡ್ತಾರೆ ಅವರು ಗುರುತಿಸ್ತಿರ್ತಾರೆ ಯಾಕಂದರೆ ಅವರೇನು ಗವರ್ನೆನ್ಸ್ ಅಥವಾ ಆಡಳಿತ ಜಾಗ ಇರುತ್ತಲ್ಲ ಅದು ತುಂಬ ಕಮ್ಮಿ ಇರೋದ್ರಿಂದ ಅವರು ಹಳ್ಳಿಯಲ್ಲೇ ಇರೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಯಾರು ಬಡವರಿದ್ದಾರೆ ಯಾರು ಫಲಾನುಭವಿಗಳಿದ್ದಾರೆ ಅಂತ ಸೊ ಇದರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಅಭಿವೃದ್ಧಿ ಸಿಗೋದ್ರ ಜೊತೆಗೆ ಏನಾಗುತ್ತಪ್ಪ ಅಂದರೆ ಕೆಲವೊಂದಿಷ್ಟು ಜನಕ್ಕೆ ಉದ್ಯೋಗನೂ ಸಿಕ್ಕಂಗಾಗುತ್ತೆ ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ಸ್ಥಳೀಯವಾಗಿ ಮಾನವ ಮಾನವ ಸಂಪನ್ಮೂಲ ಏನಿದೆಯಲ್ಲ ಅದನ್ನು ಉಪಯೋಗ ಮಾಡ್ಕೊಳ್ಳೋದ್ರಿಂದ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮಾತ್ರ ಅಭಿವೃದ್ಧಿ ಪಡಿಸ್ದಂಗೆ ಆಗೋಲ್ಲ ಅಲ್ಲಿರುವ ಮಾನವ ಸಂಪನ್ಮೂಲನೂ ಅಭಿವೃದ್ಧಿ ಪಡಿಸ್ತೀವಿ ಸ್ಥಳೀಯವಾಗಿ ಯೋಜನೆಗಳನ್ನು ಕೊಡ್ತೀವಿ ಜೊತೆಗೇನೆಂದರೆ ಸ್ಥಳೀಯ ಜನಕ್ಕೆ ಉದ್ಯೋಗನೂ ಸಿಗುತ್ತೆ ಮತ್ತು ಸ್ಥಳೀಯವಾಗಿ ನಮ್ಗೇನಪ್ಪ ಅಂದರೆ ಎಲ್ಲರಿಗೂ ಮೂಲ ಸೌಕರ್ಯಗಳು ಸಿಗುತ್ತೆ ಹಾಗಾಗಿ ನಾವೇನು ಮಾಡೋದು ಅಂದರೆ ಪಿ ಆರ್ ಐಗಳನ್ನು ಅಭಿವೃದ್ಧಿಪಡಿಸುವುದು ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಇನ್ನೂ ಕೂಡ ಅಭಿವೃದ್ಧಿ ಮಾಡುವುದು ನೆಕ್ಸ್ಟ್ ನೋಡಿರಿ ಫಲಾನುಭವಿಗಳು ಎಷ್ಟು ಫಲಾನುಭವಿಗಳಿದ್ದಾರೆ ಅಂದರೆ ಇದರಲ್ಲಿ ಎರಡು ಪಾಯಿಂಟ್ ಎಂಟು ಏಳು ಲಕ್ಷ ಏನಿದಾವಪ್ಪ ಅಂದರೆ ಫಲಾನುಭವಿಗಳಿದ್ದಾವೆ ಅದೇ ಥರ ನಿಮ್ಗೇನಂದರೆ ಅರವತ್ತು ಲಕ್ಷ ಯಾರಿದಾರಪ್ಪ ಅಂದ್ರೆ ಚುನಾಯಿತ ಸದಸ್ಯರು ಚುನಾಯಿತ ಸದಸ್ಯರು ಮತ್ತೆ ಅಧಿಕಾರಿಗಳು ಕಾರ್ಯದರ್ಶಿಗಳು ಇವರೆಲ್ಲ ಏನಿದಾರಪ್ಪ ಅಂದ್ರೆ ಇದರ ಫಲಾನುಭವಿಗಳಿದ್ದಾರೆ ಸೊ ಎ ಒಟ್ಟು ಎಷ್ಟು ಸಂಸ್ಥೆಗಳು ಇದರ ಫಲಾನುಭವಿತೆ ತಗೊಳ್ಳುತ್ತೆ ಅಂದರೆ ಎರಡು ಪಾಯಿಂಟ್ ಎಂಟು ಏಳು ಲಕ್ಷ ಸಂಸ್ಥೆಗಳು ಇದರ ಫಲಾನುಭವಿತೆಯನ್ನು ತೊಗೊಳ್ಳುತ್ತೆ ಟೋಟಲ್ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅಂದರೆ ಅರುವತ್ತು ಲಕ್ಷ ಜನರು ಇದರ ಫಲಾನುಭವಿನ ಪಡೀತಾರೆ ಆದರೆ ಬೆನಿಫಿಟನ್ನು ಪಡೀತಾರೆ ಯಾರಪ್ಪ ಅಂದ್ರೆ ಅದರಲ್ಲಿ ಚುನಾಯಿತ ಸದಸ್ಯರು ನಾವೇನು ಮೆಂಬರ್ಸ್ ಅಂತ ಕರಿತೀವಲ್ಲ ಪಂಚಾಯತ್ ಸದಸ್ಯರು ಅವರು ಚುನಾಯಿತ ಸದಸ್ಯರು ನೆಕ್ಸ್ಟು ಚುನಾವಣೆ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಥವಾ ಪಂಚಾಯತ್ ಯಾರ್ಯಾರು ಕೆಲಸ ಮಾಡ್ತಿರ್ತಾರಲ್ಲ ಆ ಅಧಿಕಾರಿಗಳು ಜೊತೆಗೆ ಪಂಚಾಯತ್ ನಮ್ಗೆ ಏನಪ್ಪ ಅಂದರೆ ಕಾರ್ಯದರ್ಶಿಗಳು ಅಂತಿರ್ತಾರೆ ಅವರಿಗೂ ಕೂಡ ಏನಂದರೆ ಇದು ಇದರಿಂದ ಫಲಾನುಭವತೆ ಸಿಗ್ತದೆ ನೆಕ್ಸ್ಟ್ ನೋಡಿರಿ ಇದ್ರ ಪ್ರಮಾಣ ಏನಂದರೆ ಸೊ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದೆ ಅಲ್ಲ ಒಂಬತ್ತನೇ ಶೆಡ್ಯೂಲಲ್ಲಿ ಬರುತ್ತೆ ಸೊ ಇವರು ಏನು ಮಾಡಿದ್ದಾರೆ ಅಂದರೆ ಇದನ್ನು ಒಂಬತ್ತನೇ ಶೆಡ್ಯೂಲಲ್ಲಿ ಬರುವಂಥ ಪಂಚಾಯತ್ ರಾಜ್ ವ್ಯವಸ್ಥೆ ಮಾತ್ರ ಸೀಮಿತಗೊಳಿಸಿಲ್ಲ ಇಲ್ಲೇನಾಗ್ತಿದೆ ಅಂದರೆ ನೀವು ಪಂಚ ನಾ ಒಂಬತ್ತನೇ ಶೆಡ್ಯೂಲ್ ಇರಲು ಇರುವಂಥ ಪಂಚಾಯತ್ ರಾಜ್ ವ್ಯವಸ್ಥೆ ಆಗಿದ್ದರೂ ನಡೆಯುತ್ತೆ ಅಥವಾ ಇಲ್ಲ ಅಂದರೂ ಆಗುತ್ತೆ ನೀವೇನಾಗಿರ್ಬೇಕಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಆಗಿದ್ದರೆ ಸಾಕು ಪೂರ್ತಿ ಭಾರತ ಅಥವಾ ಸಂಪೂರ್ಣ ಭಾರತದಲ್ಲಿ ಎಷ್ಟು ಪಂಚಾಯತ್ ರಾಜ್ ಸಂಸ್ಥೆಗಳಿದೆ ಅಥವಾ ಪಂಚಾಯತ್ಗಳಿದೆಯಲ್ಲ ಅಲ್ಲಿ ಏನು ಮಾಡ್ತಾರೆ ಅಂದರೆ ಇದರ ಪ್ರಮಾಣ ಅಥವಾ ಇದರ ಗೊಳಿಸ್ತಾರೆ ಅಂದರೆ ಇದರ ಪ್ರಮಾಣ ಏನಿದೆಯಪ್ಪ ಅಂದರೆ ಸಂಪೂರ್ಣ ಭಾರತ ಇದರಲ್ಲಿ ಯಾವುದೇ ತೆರನಾದಂಥ ಪಂಚಾಯತ್ ವ್ಯವಸ್ಥೆಗಳನ್ನು ಬಿಡುವುದಿಲ್ಲ ಹಾಗಾಗಿ ಸಂಪೂರ್ಣವಾಗಿ ಎಲ್ಲರಿಗೂ ಇದೇನಪ್ಪ ಅಂದರೆ ಫಲಾನುಭವತೆಯನ್ನು ಕೊಡೋದಕ್ಕೋಸ್ಕರ ಇದ್ರ ಪ್ರಮಾಣ ಏನಿದೆ ಅಂದರೆ ಸಂಪೂರ್ಣ ಭಾರತ ಸೊ ನೋಡ್ರಿ ಸಂಪೂರ್ಣ ಭಾರತ ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಯಾವಾಗಿಂದ ಸ್ಟಾರ್ಟ್ ಆಯಿತು ಅದ್ರ ಹಿನ್ನೆಲೆ ಏನು ಅದನ್ನು ಯಾರು ಸ್ಟಾರ್ಟ್ ಮಾಡಿದ್ರು ಅದರ ನಿರ್ವಹಣೆ ಯಾರು ಮಾಡ್ತಾರೆ ಅದ್ರ ಮುಖ್ಯ ಉದ್ದೇಶಗಳೇನು ಮತ್ತು ಅದ್ರ ಕೆಲವೊಂದಿಷ್ಟು ಇನ್ನೊಂದಿಷ್ಟು ಆದ್ಯತೆಗಳೇನು ಜೊತೆಗೇನಪ್ಪ ಅಂದರೆ ಇದನ್ನ ಇನ್ನೂ ಯಾಕೆ ಸಿಗ್ನಿಫಿಕೆಂಟಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀವಿ ಅಂದರೆ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು